ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ಪುಷ್ಯ ಮಾಸದ ಅಮಾವಾಸ್ಯೆ, ನಮ್ಮ ಅತ್ತೆ ಮನೇಲಿ ಇವತ್ತು ವಿಶೇಷವಾಗಿ ಅಡುಗೆ ಎಲ್ಲ ಮಾಡ್ತಾರೆ. ಇವತ್ತು ಮಾಘ ಮಾಸದ ಅಮಾವಾಸ್ಯೆ ಅಂತ ಹೇಳ್ತಾರೆ, ಮಾಘ ಮಾಸ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತೈ ಅಮಾವಾಸ್ಯೆ ಅಂತ ಹೇಳ್ತಾರೆ, ಭಾಳ ಶ್ರೇಷ್ಠ ಇದು. ದೀಪಾವಳಿ ಹಬ್ಬದ ಅಮಾವಾಸ್ಯೆ ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠ ಇದು. ಇವತ್ತು ನಮ್ಮ ಅತ್ತೆ ಮನೇಲಿ ಏನೇನು ಅಡುಗೆ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನಾನಿವಾಗ ಮಾಡಿ ತೋರಿಸ್ತೀನಿ. ಈ ಅಮಾವಾಸ್ಯೆ ದಿವಸದಲ್ಲಿ, ಈ ಒಳ್ಳೆ ದಿವಸದಲ್ಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಆರೋಗ್ಯನೂ ಸಿಗಲಿ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯ ಒಳ್ಳೆದಿದ್ರೆ ಒಳ್ಳೆಯದು. ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಕಡಲೆಬೇಳೆ ಪಾಯಸಕ್ಕೆ ಆಲ್ರೆಡಿ ನಾನು ಕಡಲೆಬೇಳೆ ಬೇಯಿಸಿಟ್ಕೊಂಡಿರೋದ್ರಿಂದ ಇದು ಪಾತ್ರೆಗೆ ಹಾಕ್ಬಿಡ್ದಿನಿ. ಮತ್ತು ಗಸಗಸೆನ ಬರೀ ಬಾಣಲೆ ಒಣಬಾಣೆಯಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಹಾಕಿದ್ದೀನಿ, ಒಣ ಕೊಬ್ಬರಿ ಹಾಕಿದ್ದೀನಿ. ಈ ಮೂರನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಪಾಯಸ ಸ್ಟಾರ್ಟ್ ಮಾಡ್ತೀನಿ. ಇದು ಕಡಲೆಬೇಳೆ ಈ ಪಾತ್ರೆಗೆ ಹಾಕಿಟ್ಟಿದ್ದೀನಿ ಬೆಂದಿರೋದು. ನಾನು ಬೆಲ್ಲದ ನೀರು ಮಾಡ್ಕೊಂಡಿದ್ದೀನಿ. ಇವಾಗ ಈ ಪಾಯಸಕ್ಕೆ ಬೇಕಾಗುವಷ್ಟು ಬೆಲ್ಲದ ನೀರು ಹಾಕ್ಬಿಡ್ತೀನಿ. ಇದರ ಬೆಲ್ಲದ ನೀರು ಮಾಡಿಟ್ಕೊಂಡಿದ್ರೆ ಗಟ್ಟಿ ನೀರು ನೋಡಿ, ಇದು ಗಟ್ಟಿ ಪಾಕ ಥರ ಮಾಡಿಟ್ಕೊಂಡಿದ್ದೀನಿ. ಒಂದು 6 ಸ್ಪೂನ್ ಸಾಕು ಇದಕ್ಕೆ. ಇದರ ಜೊತೆಗೆ ಇವಾಗ ಬೆಂಡೆಕಾಯಿ ಪಲ್ಯ ರೆಡಿ ಮಾಡ್ತೀನಿ. ಬೆಂಡೆಕಾಯಿ ಪಲ್ಯ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಆ ಕೊಬ್ಬರಿ ಎಣ್ಣೆ ವಾಸನೆ ಚೆನ್ನಾಗಿರುತ್ತೆ. ಮತ್ತು ರಸಮ್ಗೆ ಟೊಮ್ಯಾಟೋನ ಜಾಲ್ರದಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಟೊಮ್ಯಾಟೊ ನೀರು ಮಾತ್ರ ತೊಗೊಂಡಿದ್ದೀನಿ. ಸಿಪ್ಪೆ ಮತ್ತು ಇದು ಬೀಜ ಎಲ್ಲ ನೋಡಿ ಈ ಥರ ಹೋಗಿದೆ, ಎಲ್ಲ ಈ ಥರ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನೂ. ಸೊ ಈ ನೀರು ಈ ಪಾತ್ರೆಗೆ ಹಾಕ್ಬಿಡ್ತೀನಿ. ಇದು ಕುದೀತಾ ಇದೆ. ಈಗ ತೆಂಗಿನಕಾಯಿ, ಗಸಗಸೆ ಮತ್ತು ಏಲಕ್ಕಿ ರುಬ್ಬಿರೋದು ಹಾಕ್ಬಿಡ್ತೀನಿ ಪಾಯಸಕ್ಕೆ. ಸೊ ಪಾಯಸ ರೆಡಿ ಆಗ್ತಿತ್ತು, ಇದನ್ನು ಕುದ್ರೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಿದ್ರೆ ಆಯಿತು ಪಾಯಸ. ಸೌತೆಕಾಯಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದೇ ಚಿಕ್ಕ ಕಲ್ಮರ್ಗಿಗೆ ಹಾಕ್ಬಿಡ್ತೀನಿ. ಜೊತೆಯಲ್ಲಿ ಈ ರುಬ್ಬಿರೋ ಮಿಕ್ಸ್ಚರ್, ಇದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ ಅದನ್ನು. ಮಜ್ಜಿಗೆ ಹುಳಿಗೆ ರುಬ್ಬಿರೋದು ಹಾಕ್ಬಿಡ್ತೀನಿ ಇದಕ್ಕೆ. ನಾನು ಇವಾಗ ಮಾಡ್ತಿರೋದು ಅಡುಗೆ ಕ್ವಾಂಟಿಟಿ 3-4 ಪೀಪಲ್ ಆಗುತ್ತೆ ಅಷ್ಟೇ, ಒಂದು 3-4 ಜನಕ್ಕೆ ಸರಿ ಹೋಗುತ್ತೆ ಇಷ್ಟು ಕ್ವಾಂಟಿಟಿ ಮಾಡಿದ್ರೆ. ನಿಮಗೂ ಒಂದೆಲ್ಲದು ಮೆಜರ್ಮೆಂಟ್ ಸಿಕ್ಕಂಗಾಗತ್ತೆ. ಇದೆಲ್ಲ ಕುದೀತಾ ಇರಲಿ. ಹಾಗೇನೆ ಬೆಂಡೆಕಾಯಿ ಪಲ್ಯಕ್ಕೆ ಸಾಸಿವೆ ಹಾಕ್ತೀನಿ. ಬೆಂಡೆಕಾಯಿ ಕಟ್ ಮಾಡಿ ಇದೆಲ್ಲ ಫ್ರೈ ಮಾಡಿದ್ರೆ ಸ್ವಲ್ಪನೇ ಆಗುತ್ತೆ ಬೆಂಡೆಕಾಯಿ ಕೂಡ. ಇದು ಪಾಯಸ ಆಯಿತು, ಕುದೀತಾ ಇದೆ. ಪಾಯಸ ಆಫ್ ಮಾಡ್ತಿರ್ತೀನಿ. ಮಜ್ಜಿಗೆ ಹುಳಿಗೆ ಕುದೀತಾ ಇದೆ ಇನ್ನೇನು, ಏನು ಮಜ್ಜಿಗೆ ಹುಳಿನೂ ಆಗೋಗುತ್ತೆ. ನೀವೆಲ್ಲ ಹಬ್ಬಕ್ಕೆ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದ್ಸತಿ ಎಷ್ಟೊಂದು 45 ಮಿನಿಟ್ಸಲ್ಲಿ ಅಡುಗೆ ಆಗೋಗುತ್ತೆ. ಹಬ್ಬಗಳಲ್ಲಿ ಟೆನ್ಷನ್ನೇ ಇರೋದಿಲ್ಲ. ಇದು ಮಜ್ಜಿಗೆ ಹುಳಿನ ಒಂದು ಕುದಿ ಬಂದರೆ ಮೊಸರು ಹಾಕ್ಬಿಡ್ತೀನಿ. ಇದು ರಸಮ್ಗೆ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೀನಿ. ಇಷ್ಟು ಉಪ್ಪು ಹಾಕ್ತೀನಿ ರಸಮ್ಗೆ. ಇಷ್ಟು ಮಜ್ಜಿಗೆ ಹುಳಿ ಉಪ್ಪು ಹಾಕ್ತೀನಿ. ಹೀಗೆ ಸುತ್ತಲೂ ಹಾಕಿದ್ರೆ ನಿಮಗೊಂದು ಮೆಜರ್ಮೆಂಟ್ ಸಿಕ್ಬಿಡುತ್ತೆ ಎಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು. ಪಾಯಸ ನಿಲ್ಲಿಸ್ಬಿಡ್ತೀನಿ. ಪಾಯಸ ಆಗಿದೆ,
ಇದಕ್ಕೆ ಗೋಡಂಬಿ ಎಣ್ಣೆಲಿ ಎಣ್ಣೆಲಿ ಸರಿ ತುಪ್ಪದಲ್ಲಿ ಕರೆದು ಹಾಕಿದ್ರೆ ಸಾಕೀಗ. ಈ ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳಿಗೆಲ್ಲ ಕೊಡೋಕ್ಕೆ ಈವ್ನಿಂಗ್ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ಕೊಟ್ಟರೆ ಒಂದು ಬಟ್ಲಲ್ಲಿ ಹಾಕ್ಕೊಟ್ರೆ ಮಕ್ಕಳು ತಿಂತಾರೆ ಒಂಥರ ಸ್ನ್ಯಾಕ್ಸ್ ಥರ. ಮಜ್ಜಿಗೆ ಹುಳಿ ಕುದಿತಾ ಇದೆ. ಸಾರು ಹಾಕ್ತಾ ಇದೆಯಲ್ಲ, ಇವಾಗ ಸಾರಿನ ಪುಡಿ ಹಾಕ್ತಿರ್ತೀನಿ ಅದಕ್ಕೆ. ಮುಕ್ಕಾಲು ಸ್ಪೂನ್ ಸಾರಿನ ಪುಡಿ, ನಮ್ಮನೆ ಸಾರಿನ ಪುಡಿ ಹಾಕ್ತಿದ್ದೀನಿ. ನೀವು ನಿಮ್ಮನೇಲಿ ಹೇಗೆ ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವತ್ತು ತೊಗರಿ ಬೇಳೆನ ಯಾವುದಕ್ಕೂ ಯೂಸ್ ಮಾಡಿಲ್ಲ ನೋಡಿ, ಬೇಳೆ ಇಲ್ಲದೆ ಇರೋ ಅಡುಗೆ ಇವತ್ತು. ನೋಡಿ ಇದು ಆಯಿತು ಮಜ್ಜಿಗೆ ಹುಳಿ. ಸಾರಿಗೆ ಉಪ್ಪು ಹಾಕಾಯಿತು, ಟೊಮ್ಯಾಟೊ ಜ್ಯೂಸ್ ಆಯಿತು, ಮತ್ತು ರಸಂ ಪುಡಿನೂ ಆಯಿತು. ಕುದ್ದಿದೆ ಖಾರ ಎಲ್ಲ ಬೆಂದಿದೆ ಇವಾಗ, ಇದಕ್ಕೆ ಮೊಸರು ಹಾಕ್ತೀನಿ ಮಜ್ಜಿಗೆ ಹುಳಿಗೆ. ಬೀಟ್ ಮಾಡಿ ಇಟ್ಕೊಂಡಿರಬೇಕು, ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ತೀನಿ ಮೊಸರು. ಮತ್ತು ಆಯುರ್ವೇದದಲ್ಲಿ ಹೇಳ್ತಾರೆ ನೋಡಿ, ಎಲ್ಲ ರುಚಿಗಳು ತಿನ್ನಬೇಕು ಡೈಲಿ, ಯಾವ ಕಾಯಿಲೆನೂ ಬರೋದಿಲ್ಲ ಅಂತ ಅಂದ್ಬಿಟ್ಟು. ರಸಂಬ ಕುದಿತಾ ಇದೆ, ಈಗ ಕುದಿ ಬಂದಿದೆ ನೋಡಿ, ಮೊರೆ ಬಂತು. ಸೀಮೆ ಬದನೆಕಾಯಿನ ಒಂದ್ಸಲ ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಪಲ್ಯ ಅಂದ್ಬಿಟ್ಟು. ನೋಡಿ ಇದು ಆಫ್ ಮಾಡಿಬಿಡ್ತೀನಿ ಸಾರು ಇವಾಗ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸಾರು ಹಾಗೆ ಹೋಯ್ತು, ಟೊಮ್ಯಾಟೊ ಸಾರು. ಸಿಂಪಲ್ ಅಡುಗೆಗಳು ಇದೆಲ್ಲ ನೋಡಿ. ಇಂಡಕ್ಷನ್ ಸ್ಟೌವ್ ಜೊತೆನಲ್ಲಿ ಯೂಸ್ ಮಾಡ್ತೀನಿ, ಇದು ನಾಲ್ಕು ಒಲೆಗಿದೆ ಮತ್ತು ಜೊತೆನಲ್ಲಿ ಇಂಡಕ್ಷನ್ ಸ್ಟೌವು ಯೂಸ್ ಮಾಡೋದ್ರಿಂದ ನನಗೆ ಅಡುಗೆಗಳು ಬೇಗ ಆಗೋಗುತ್ತೆ ನೋಡಿ. ಇದು ಇಂಡಕ್ಷನಲ್ಲಿ ಆಲ್ರೆಡಿ ಒಂದ್ಸಲ ಸುಮ್ಮನೆ ಪ್ರೆಷರ್ ಬಸ್ ಇಟ್ಕೊಂಡೆ ಸೀಮೆ ಬದನೆಕಾಯಿ, ಇವಾಗ ಸೀಮೆ ಬದನೆಕಾಯಿ ಪಲ್ಯನೂ ಮಾಡಿಬಿಡ್ತೀನಿ. ನೋಡಿ ಇದು ಮಜ್ಜಿಗೆ ಹುಳಿ ನೊರೆ ಬಂದಿದೆ, ಆಫ್ ಮಾಡಿಬಿಡ್ತೀನಿ ಇವಾಗ. ಖಾರ ಎಲ್ಲ ಮತ್ತು ಮೊಸರೆಲ್ಲ ಬೆಂದಿದೆ ಅಂತ ಅರ್ಥ. ಮಜ್ಜಿಗೆ ಹುಳಿ ಮೊಸರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ನೀರಾಗ್ಬಿಡುತ್ತೆ. ಸೊ ಕುದಿ ಬಂದಿದೆ ನೋಡಿ, ನೊರೆ ಬಂದಿದೆ, ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ. ಬೆಂಡೆಕಾಯಿ ಪಲ್ಯದ ಮೇಲೆ ಮುಚ್ಚಿನ ಮುಚ್ಚಿಸ್ತೀನಿ, ಸ್ಟೀಮ್ ಅಲ್ಲೇ ಸ್ವಲ್ಪ ಕುಕ್ ಆಗಲಿ ಬೆಂಡೆಕಾಯಿ. ಇದು ಸ್ವಲ್ಪ ಲೋಳೆ ಬರೋದಿಲ್ಲ ಈ ಬೆಂಡೆಕಾಯಿ ಪಲ್ಯ. ಸೀಮೆ ಬದನೆಕಾಯಿ ಪಲ್ಯ ರೆಡಿ ಮಾಡ್ತೀನಿ. ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸೀಮೆ ಬದನೆಕಾಯಿ ಪಲ್ಯಕ್ಕೆ ಸಾಸಿವೆ ಒಗ್ಗರಣೆ, ಮೂರು ಹಸಿಮೆಣಸಿನ್ಕಾಯಿ, ನಿಮ್ಮ
ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು. ಹಸಿಮೆಣಸಿನಕಾಯಿ ಬೇಡ ಅಂದರೆ ಒಣಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಕರಿಬೇವು, ಈ ಬೇಯಿಸಿರೋ ನೀರಿದೆಯಲ್ಲ, ಇದ್ರಲ್ಲಿ ನಾನು ಆಮೇಲೆ ಸೂಪ್ ಮಾಡ್ಬಿಡ್ತೀನಿ. ಈ ಹಬ್ಬಗಳಲ್ಲಿ ತರಕಾರಿ ಬೇಯಿಸಿರೋ ನೀರು ಏನಾದರೂ ಇದ್ರೆ ಎಲ್ಲ ಒಂದು ಪಾತ್ರೆಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೂಪ್ ಏನಾದರೂ ಮಾಡ್ತೀನಿ ಜೊತೆನಲ್ಲಿ. ರುಚಿಗೆ ತಕ್ಕ ಸೂಪ್ ಮಾಡ್ಕೊಡ್ತೀನಿ. ಉಪ್ಪು ಹಾಕಿದ್ದೀನಿ ಇದಕ್ಕೆ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಬೇಗ ಬೇಯಿಸಿದ್ದಕ್ಕೆ ಚಿಕನ್ ಬಂದಿರೋ ಪಲ್ಯ ಎಷ್ಟು ಬೇಗ ಆಗೋಯ್ತು ಅಂತ. ಬೆಂಡೆಕಾಯಿ ಹಾಕ್ತಾ ಇದೆ, ಮಧ್ಯೆ ಮಧ್ಯೆ ಒಂದೊಂದ್ಸಲ ಕೆದಕ್ಕೆ ತಳಮೇಲೆ ಮಾಡ್ತಾ ಇದ್ರೆ ತಳನ ಹಿಡಿಯಲ್ಲ. ಮತ್ತೆ ಇದು ಬುಚ್ಚಿ ಕೊಡೋಣ. ಆಲ್ಮೋಸ್ಟ್ ಆಯಿತು ಪಲ್ಯ ಇದು. ಈಗ ತೆಂಗಿನಕಾಯಿ ತುರಿ ಹಾಕ್ಬಿಡ್ತೀನಿ. ಸೀಮೆ ಬದನೆಕ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ, ಫ್ರೈ ಮಾಡೋದು ಏನು ಬೇಕಾಗಿಲ್ಲ. ಸಫಿಷಿಯಂಟ್ ತೆಂಗಿನಕಾಯಿ ತುರಿ ಹಾಕಿದ್ರೆ ಆಯಿತು. ಚಪಾತಿ ಕೂಡ ಯೂಸ್ ಆಗುತ್ತೆ, ಚಪಾತಿ ಕೂಡ ಚೆನ್ನಾಗಿರುತ್ತೆ, ದೋಸೆಗೂ ನೆಂಚ್ಕೊಳ್ಬೋದು. ಈರುಳ್ಳಿ ಯೂಸ್ ಮಾಡೋರು ಇದ್ರ ಜೊತೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡ್ರು ಆಯ್ತು. ನಾವು ಹಬ್ಬಗಳಲ್ಲಿ ಅಮಾವಾಸ್ಯೆನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉಪಯೋಗಿಸೋದಿಲ್ಲ. ಇದು ನಾನು ಕಬ್ಬಿಣದ ಬಾಂಡ್ಲಲ್ಲಿ ಮಾಡಿರೋದ್ರಿಂದ ಸೀಮೆ ಬದನೆಕಾಯಿ ಪಲ್ಯನ ತಕ್ಷಣ ಡಿಶ್ ಔಟ್ ಮಾಡಿಬಿಡ್ತೀನಿ, ಬೇರೆ ಬಟ್ಲಿ ಬಗ್ಸಿಟ್ಬಿಡ್ತೀನಿ. ಅದೇ ಕಾಸ್ಟ್ ಐರನ್ನಲ್ಲಿ ಮಾಡಿದ್ರೆ ಬಗ್ಸೋದು ಚೇಂಜ್ ಮಾಡೋದೇನು ಬೇಡ ಪಾತ್ರೆನ. ಇದು ಬಟ್ಲಿಗೆ ಡಿಶ್ ಔಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಹಬ್ಬಗಳಲ್ಲಿ ಪಾತ್ರೆಗಳು ಆದಷ್ಟು ಕಮ್ಮಿ ಯೂಸ್ ಮಾಡೋದು ಒಳ್ಳೆಯದು. ನೋಡಿ ನಾನು ಇವಾಗ ಈ ಪಾತ್ರೆನ ಖಾಲಿ ಮಾಡ್ಕೊಂಡಲ್ವಾ, ಇದನ್ನು ಇದರಲ್ಲೇ ನಾನು ಒಡೆಗಿಡ್ತೀನಿ. ಒಡೆ ಮಾಡೋದು ಇದಕ್ಕೆ ಯೂಸ್ ಆಗುತ್ತೆ, ಸುಮ್ಮನೆ ಗಲಬರಿಸ್ಕೊಂಡ್ರೆ ಸಾಕು, ತೊಳೆಯೋದೇನು ಬೇಡ ಸೋಪ್ ಹಾಕಿ. ಸೊ ಹಬ್ಬಗಳಲ್ಲಿ ಆದಷ್ಟು ಕಡಿಮೆ ಪಾತ್ರೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಒಡೆಗೆ ನೆಂದಿದೆ ಚೆನ್ನಾಗಿ ಉದ್ದಿನ ಬೇಳೆ. ಇದು ಹಸಿಮೆಣಸಿನಕಾಯಿ ಶುಂಠಿ ರುಬ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಒಡೆಗೆ. ಈ ಕೋಸಂಬರಿಗೆ ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ತೆಂಗಿನ ಒಗ್ಗರಣೆ ಹಾಕಿದ್ದೀನಿ. ಇದನ್ನು ಹಾಕ್ಬಿಡ್ತೀನಿ ಇದಕ್ಕೆ, ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಕೋಸಂಬರಿನ. ಜಾಸ್ತಿ ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಬೋಂಡಾ ಬಜ್ಜಿ ಮಾಡೋದಕ್ಕಿಂತ ಒಂದೊಂದ್ಸರ್ತಿ ಆಗಾಗೇನೆ ಸ್ನ್ಯಾಕ್ಸ್ ಥರ ಈ ಥರ ಬರೀ ಇದು ಸೌತೆಕಾಯಿ ಕೋಸಂಬರಿ ಚೆನ್ನಾಗಿರುತ್ತೆ ಮಾಡಿದ್ರೆ. ಕೈನಲ್ಲೇ ಮಿಕ್ಸ್ ಮಾಡೋರೆ ಚೆನ್ನ, ನಾನು ಉಪ್ಪು ಹಾಕಿ ಕೈನಲ್ಲೇ ಮಿಕ್ಸ್ ಮಾಡ್ತೀನಿ. ಸೊ ಘಮ ಘಮ ಕೋಸಂಬರಿ ಸೌತೆಕಾಯ್ದು ರೆಡಿ ಆಯಿತು. ಸ್ವಲ್ಪ
ಬೆಂಡೆಕಾಯಿ ಪಲ್ಯ ಆಗಿದೆ ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂಚೂರು ಚಿಲ್ಲಿ ಪೌಡರ್ ಹಾಕ್ಬಿಡ್ತೀನಿ. ಇಷ್ಟು ಚಿಲ್ಲಿ ಪೌಡರ್ ಹಾಕ್ತೀನಿ. ಲಾಸ್ಟ್ ಅಲ್ಲಿ ಚಿಲ್ಲಿ ಪೌಡರ್ ಹಾಕ್ಬೇಕು. ಬೆಂಡೆಕಾಯಿ ಫ್ರೈ ಮಾಡ್ಬೇಕಾದ್ರೆ ಹಾಕ್ಬಾರ್ದು ಚಿಲ್ಲಿ ಪೌಡ್ರು. ಬಾಣಲೆ ಶಾಖಕ್ಕೆ ಇದು ಚೆನ್ನಾಗಿ ಬೇಯುತ್ತೆ. ಇದು ಮಕ್ಕಳಿಗೆ ಒಂದು ಬಟ್ಲಲ್ಲಿ ಹಾಕಿ ಖಾರ ಹಾಕ್ತೆ, ಬರೀ ಸಾಲ್ಟ್ ಹಾಕಿ ಒಂದು ಬಟ್ಲಿಗೆ ಹಾಕಿ ಒಂಚೂರು ಟೂತ್ ಪಿಕ್ಕೋ ಫೋರ್ಕೋ ಪುಟ್ಟದ್ ಕೊಟ್ಟರೆ ಮಕ್ಕಳಿಗೂ ತರಕಾರಿ ತಿನ್ನೋ ಅಭ್ಯಾಸ ನಾವೇ ರೂಢಿಸ್ದಾಗತ್ತೆ. ಇದು ಬೆಂಡೆಕಾಯಿ ಆಲೂಗೆಡ್ಡೆ ಎಲ್ಲ ಫ್ರೈ ಮಾಡಿ ಕೊಟ್ಟರೆ ಮಕ್ಕಳಿಗೆ ಪಲ್ಯ ಇಷ್ಟಪಡೋ ಥರ ಕಲ್ಟಿವೇಟ್ ಆಗುತ್ತೆ ಹ್ಯಾಬಿಟ್. ಒಡೆಗೆ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆಲಿ ಮಾಡ್ತೀನಿ. ಮತ್ತೆ ವಡೆ ಶೇಪಲ್ಲೂ ಮಾಡಲ್ಲ, ಸುಮ್ಮನೆ ಒಂದು ಚಿಕ್ಕ ಚಿಕ್ಕ ಬಜ್ಜಿ ಥರ ಮಾಡ್ತೀನಿ ಇದನ್ನ. ವಡೆ ಹಿಟ್ಟು ರೆಡಿಯಾಗಿದೆ, ಇದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ನಾವು ಚಿಕ್ಕ ಲೋಟ ಅಷ್ಟೇ ಉದ್ದಿನ ಬೇಳೆ ಹಾಕ್ಕೊಂಡಿದ್ದು ಸಾಕು ಇಷ್ಟು ಇಬ್ರು ಮೂರು ಜನಕ್ಕಿರೋರಿಗೆ. ಇದು ಮಿಕ್ಸಿ ಜಾರ್ ತೊಳೆದಿರೋ ನೀರು, ಇದರಲ್ಲೇ ಕೈ ಎತ್ಕೊಂಡು ಮಾಡ್ತೀನಿ. ನಾನು ಇವತ್ತು ಮಿಕ್ಸಿನಲ್ಲಿ ಮಾಡಿದ್ದೀನಿ ಹಿಟ್ಟನ್ನ. ಒಂದ್ಸರ್ತಿ ನಾನು ಒಳ್ಳೆ ಉದ್ದಿನ ವಡೆನ ಗ್ರೈಂಡ್ರಲ್ಲಿ ರುಬ್ಬಿ ತೋರಿಸ್ತೀನಿ, ಒಂದು ವಿಡಿಯೋ ಹಾಕ್ತೀನಿ. ಫೈನಲ್ ಆಗಿ ಕೋಸಂಬರಿಗೆ ಒಂದು ಅರ್ಧ ನಿಂಬೆ ಹಣ್ಣು ಇಟ್ಬಿಟ್ಟು ಕಲಸ್ಬಿಡ್ತೀನಿ. ಕೋಸಂಬರಿಗೆ ಯಾವಾಗ್ಲೂ ಬಡಿಸ್ಬೇಕಾದ್ರೆ ಉಪ್ಪು ಹಾಕ್ಬೇಕು. ಮುಂಚೆನೆ ಉಪ್ಪು ಹಾಕಿಟ್ರೆ ತುಂಬಾ ನೀರು ಬಿಟ್ಕೊಂಡ್ಬಿಡುತ್ತೆ ಸೌತೆಕಾಯಿ. ಆಗಿದೆ ಉದ್ದಿನ ನೋಡೆ, ತೆಗೆದು ಬಿಡ್ತೀನಿ. ಇಷ್ಟು ಹಿಟ್ಟಿದೆ, ಇಷ್ಟನ್ನು ಮಾಡಿ ಮುಗಿಸ್ತೀನಿ. ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕ್ಬಿಡ್ತೀನಿ. ಗೋಡಂಬಿ ಹಾಕ್ತಿದ್ದೀನಿ. ಗೋಡಂಬಿ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕ್ಬಿಡ್ತೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು, ಈಗ ದ್ರಾಕ್ಷಿ ಹಾಕಿದ್ರೆ ಸರಿ ಹೋಗುತ್ತೆ. ಎರಡು ಏಲಕ್ಕಿ ಎಲ್ಲ ರುಬ್ಬಕ್ಕೆ ಹಾಕೊಂಡು ಬಿಟ್ಟಿದ್ದೀನಿ. ಸೊ ಗೋಡಂಬಿ ದ್ರಾಕ್ಷಿ ಒಟ್ಟಿಗೆ ಆಯ್ತು. ಇದಕ್ಕೆ ಇದು ಪಾಯಸಕ್ಕೆ ಹಾಕ್ಬಿಡ್ತೀನಿ. ಪಾಯಸ ಫುಲ್ ರೆಡಿ ಆಯ್ತು ಊಟಕ್ಕೆ. ಮಜ್ಜಿಗೆ ಹುಳಿಗೆ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕ್ತೀನಿ. ಕೊಬ್ಬರಿ ಎಣ್ಣೆ ಇಷ್ಟಪಡದೇ ಇದ್ದವರು ನೀವು ನಿಮ್ಮ ಮನೇಲಿ ಏನು ಆಯಿಲ್ ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಬೋದು. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಇಂಗು. ಮಜ್ಜಿಗೆ ಒಳಗೆ ಒಗ್ಗರಣೆ ರೆಡಿ ಆಯ್ತು. ಸಾರಿಗೆ ತುಪ್ಪದ ಒಗ್ಗರಣೆ ಹಾಕ್ತೀನಿ.
ಸಾಸಿವೆ, ಜೀರಿಗೆ, ಇವು ಕೊಬ್ಬರಿ ಎಣ್ಣೆ ಉಪಯೋಗಿಸಿಲ್ಲ ಅಂತಂದ್ರೆ ಮಜ್ಜಿಗೆ ಹುಳಿಗೆ ಮತ್ತೆ ಸಾರಿಗೆ ಒಂದೇ ಸಲ ಒಗ್ಗರಣೆ ಹಾಕ್ಬೋದು. ನಾನು ಮಜ್ಜಿಗೆ ಹುಳಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಇದಕ್ಕೆ ತುಪ್ಪ ಹಾಕಿದ್ದೀನಿ, ಅದರಿಂದ ಒಂದೊಂದು ಸಲ ಒಗ್ಗರಣೆ ಆಯ್ತು. ಇವಾಗ ಸಾರು ಒಗ್ಗರಣೆ ಕಬ್ಬಿಣದ ಬಾಣಲಿ ಒಗ್ಗರಣೆ ಹಾಕಿದ್ರೆ ಯಾವಾಗ್ಲೂ ಟೇಸ್ಟ್ ಚೆನ್ನ, ಆರೋಗ್ಯಕ್ಕೂ ಒಳ್ಳೇದು. ವಡೆನೂ ರೆಡಿ ಆಯ್ತು, ತೋರಿಸ್ತೀನಿ ಇದು ಹೇಗಾಗಿದೆ ಅಂತ. ಅನ್ನನೂ ರೆಡಿ ಆಯ್ತು. ನಂದು ಅಡುಗೆ ಎಲ್ಲ ಮುಗ್ದಾಯ್ತು, ಆಗಲೇ 8 ಗಂಟೆ ಆಯಿತು. ದೀಪ ಹಚ್ಚೋದು ಆಚೆ ಮರ್ತುಬಿಟ್ಟಿದ್ದೆ. ಶ್ರೀದುರ್ಗೋ ಆಫೀಸಿಗೆ ಲೇಟ್ ಆಗುತ್ತೆ, 9 ಗಂಟೆಗೆ ಊಟ ಹಾಕಬೇಕು. ಸೊ ಮನೆಯಿಂದ ಆಚೆ ದೀಪ ಹಚ್ಚಿ ಒಳಗೂ ಹಚ್ಚಿಬಿಡ್ತೀನಿ. ಪೂಜಾ ರೂಮ್ನಲ್ಲಿ ಹೂವಿಟ್ಟು ಎಲ್ಲ ರೆಡಿಯಾಗಿದೆ. ಇವಾಗ ಶ್ರೀಧರ ತರ್ಪಣ ಎಲ್ಲ ಬಿಟ್ಟು ಎಲ್ಲ ಆದಮೇಲೆ ದೀಪ ಹಚ್ಚಬೇಕು. ಅಲ್ಲಿ ತನಕ ದೀಪ ಹಚ್ಚಲ್ಲ, ತರ್ಪಣ ಎಲ್ಲ ಮಾಡಿ ಮುಗಿಯೋ ತನಕ. ನಮ್ಮದು ಆಚಾರ ವಿಚಾರ ಕಲ್ಚರ್ ಯಾವುದು ನಾವು ಮನೇಲಿ ಬಿಡಬಾರ್ದು ಫ್ರೆಂಡ್ಸ್. ಎಲ್ಲ ನಾನು ಹೇಳ್ತಾ ಇರೋದು ಯೂತ್ಸ್ಗೆಲ್ಲ ಹೇಳ್ತಾ ಇರೋದು, ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅನ್ನೋ ಥರ. ನಾವು ಹೊರಗಡೆ ನಮ್ಮದು ಪ್ರೊಫೆಷನ್ಗೆ ತಕ್ಕ ಹಾಗೆ ನಮ್ಮ ಡ್ರೆಸ್ಸು ನಮ್ಮ ಸ್ಟೈಲ್ಸ್ ಎಲ್ಲ ಇರಬೇಕು. ಆದರೆ ಮನೆಗೆ ಬಂದಾಗ ನಮ್ಮದು ಕಲ್ಚರು ನಮ್ಮದು ಆಚಾರ ವಿಚಾರ ಯಾವುದು ಬಿಡಬಾರ್ದು. ನೋಡಿದ್ರ ಫ್ರೆಂಡ್ಸ್, ಅಮಾವಾಸ್ಯೆ ದಿವಸದ್ದು ಆಚರಣೆ, ಅಡುಗೆಗಳು ಆಚರಣೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಜಸ್ಟ್ ಬರೀ ಅಡುಗೆ ವಿಡಿಯೋ ಆ ಥರ ಅಲ್ಲ ಫ್ರೆಂಡ್ಸ್, ಇದು ನಾನು ಮಾಡ್ತಾ ಇರೋದು. ಇದು ನಮ್ಮದು ನೆಕ್ಸ್ಟ್ ಜನ್ರೇಷನ್ ಎಲ್ಲ ನಮ್ಮ ಮನೇಲಿ ಯಾವ ಥರ ಆಚಾರ ವಿಚಾರಗಳಿತ್ತು, ಅಮಾವಾಸ್ಯೆ ದಿವಸ ಹೇಗೆ ಮಾಡ್ತಾ ಇದ್ರು, ಹಬ್ಬಗಳು ಹೇಗೆ ಆಚರಣೆ ಮಾಡ್ತಾ ಇದ್ರು ಅಂದ್ಬಿಟ್ಟು ನಮ್ದು ನೆಕ್ಸ್ಟ್ ಜನ್ರೇಷನ್ಗೂ ಅದು ಕಂಟಿನ್ಯೂ ಆಗಬೇಕು ಅನ್ನೋದೊಂದೇ ನನ್ನ ಇಂಟೆನ್ಷನ್. ಆವಾಗ ಅವ್ರು ರಿಗ್ರೆಟ್ ಮಾಡಬಾರ್ದು, ನಮ್ಮ ತಾಯಿ ಇದ್ದಾಗ ನಮ್ಮ ತಂದೆ ಇದ್ದಾಗ ಹೇಗೆ ಹಬ್ಬ ಮಾಡೋದು, ಹೇಗೆ ಎಲ್ಲ ವಿಧಾನಗಳು ಅನುಸರಿಸೋದು ಅಂತ ನಾವು ಕೇಳ್ಕೊಳ್ಳೇ ಇಲ್ಲ, ನಮ್ಗೆ ಇವಾಗ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ರಿಗ್ರೆಟ್ ಮಾಡಬಾರ್ದು. ಸೊ ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ ಹೇಗೆಲ್ಲ ನಮ್ಮಲ್ಲಿ ಆಚರಣೆ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಇದೆಲ್ಲ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇಷ್ಟು ಹೊತ್ತು ನನ್ನ ವಿಡಿಯೋಸ್ ಎಲ್ಲ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ನಂದು ಈ ಒಳ್ಳೆ ಉದ್ದೇಶನ ನೀವು ನೆರವೇರಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್.